ಎಲ್ರಿಗೂ ಪ್ರೀತಿಯ ನಮಸ್ಕಾರ ಮಧುರವಾಗಿ ಮಧುರ ಚಾನೆಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರುವಂತದ್ದು ಬಹಳ ಸುಲಭವಾಗಿ ಮಾಡಬಹುದಾದಂತಹ ಕಾಡು ಮಾವಿನ ಹಣ್ಣಿನ ಹಸಿಗೊಜ್ಜು ಇದನ್ನು ಬೇಯಿಸದೆ ಮಾಡುವಂತದ್ದು ಹಾಗಾಗಿ ಹಸಿಗೊಜ್ಜು ಅಂತ ಹೇಳ್ತೇವೆ ಸ್ನೇಹಿತರೆ ಬಾಯಿಗೆ ತುಂಬಾ ರುಚಿಯಾದಂತಹ ಹಾಗೆ ಬಹಳ ಸುಲಭವಾಗಿ ಮಾಡುವಂತಹ ಈ ಹಸಿಗೊಜ್ಜು ಹೇಗೆ ಮಾಡುವುದು ಅನ್ನೋದನ್ನ ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ಬೇಕಾಗಿ ನಾನು ಇಲ್ಲಿ ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ನಂತರ ಇದರ ತೊಟ್ಟನ್ನು ತೆಗೆದು ಇದರ ಸಿಪ್ಪೆ ಮತ್ತೆ ಹಾಗೆ ಅದರ ಬೀಜ ಪಲ್ಪ್ ಅದೆರಡ್ರನ್ನು ಸಪ್ರೇಟ್ ಸಪರೇಟ್ ಆಗಿ ಮಾಡಿಕೊಳ್ಬೇಕು ನಾನು ಬೇಯಿಸಿದ ಗೊಜ್ಜಿನ ರೆಸಿಪಿಯಲ್ಲಿ ಕೂಡ ನಿಮ್ ಜೊತೆ ಹೇಳಿದ್ದೆ ಇದರ ಸಿಪ್ಪೆಯಲ್ಲಿ ಹುಳಗಳು ಅಥವಾ ಹುಳದ ಸಣ್ಣ ಸಣ್ಣ ಮೊಟ್ಟೆಗಳಿರುವುದರಿಂದ ಬಹಳ ಜಾಗರೂಕತೆಯಿಂದ ಒಳ್ಳೆಯ ಮಾವಿನ ಹಣ್ಣನ್ನು ಮಾತ್ರ ಆಯ್ದುಕೊಳ್ಬೇಕು ನಂತರ ಈ ರೀತಿಯಾಗಿ ಸಿಪ್ಪೆಯನ್ನು ಒಂದು ಪಾತ್ರೆಗೆ ಹಾಕೊಂಡು ನಂತರ ಇದರ ಬೀಜ ಹಾಗೆ ಬೀಜದ ಜೊತೆ ನಮ್ಗೆ ಪಲ್ಪ್ ಇರ್ತದಲ್ವಾ ಆ ತಿರುಳನ್ನು ಒಂದು ಪಾತ್ರೆಯಲ್ಲಿ ಹಾಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಮಾವಿನ ಹಣ್ಣನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ ನಾನೀಗ ಈಗ ಎಲ್ಲ ಮಾವಿನ ಹಣ್ಣಿನ ಬೀಜ ಒಂದು ಪಾತ್ರೆಯಲ್ಲಿದೆ ಹಾಗೆ ಸಿಪ್ಪೆ ಇರುವಂತಹ ಏನು ಪಾತ್ರೆಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ಈ ಸಿಪ್ಪೆಯಲ್ಲಿ ತಿರುಳನ್ನು ನಾವು ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇದನ್ನು ಕುದಿಸದೇ ಮಾಡೋದ್ರಿಂದ ನಾವು ಸ್ವಲ್ಪ ಕಡಿಮೆ ನೀರನ್ನು ಬಳಸಬೇಕಾಗ್ತದೆ ಎರಡು ಬಾರಿ ಈ ರೀತಿಯಾಗಿ ಈ ಸಿಪ್ಪೆಯಲ್ಲಿ ಇರುವಂತಹ ತಿರುಳನ್ನು ತೆಗೆದುಕೊಂಡಿದ್ದೇನೆ ನಾನು ನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನಕಾಯಿಯನ್ನು ನೀವು ಜಜ್ಜಿಕೊಂಡು ಹಾಕಬಹುದು ನಾನು ಸುಲಭ ಆಗುವುದಕ್ಕೆ ಬೇಕಾಗಿ ಒಂದೆರಡು ಹಸಿಮೆಣಸಿನಕಾಯಿ ಹಾಗೆ ಎರಡು ಜೀರಿಗೆ ಮೆಣಸು ಖಾರಕ್ಕೆ ಬೇಕಾಗಿ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಈ ಮಾವಿನ ಹಣ್ಣಿನ ರಸವನ್ನು ಕೂಡ ಹಾಕೊಂಡು ಒಂದು ಎರಡು ಬಾರಿ ತಿರುಗಿಸಿಕೊಂಡ್ರೆ ನಮಗೆ ಈ ಮೆಣಸು ಜಜ್ಜಿದ ರೀತಿಯಲ್ಲಿ ಆಗ್ತದೆ ಸುಲಭ ಕೂಡ ನಂತರ ಇದನ್ನು ನಾವು ಗೊಜ್ಜು ಮಾಡುವುದಕ್ಕೆ ಸೇರಿಸಿಕೊಳ್ಬೇಕು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿ ಹಾಗೆ ಮಾವಿನ ಹಣ್ಣಿನ ಸಿಹಿಯನ್ನು ನೋಡಿಕೊಂಡು ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ಬೆಲ್ಲದ ಪುಡಿಯನ್ನು ಕೂಡ ಉಪಯೋಗಿಸ್ತಾ ಇದ್ದೇನೆ ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಹಸಿ ಈರುಳ್ಳಿಯ ತುಂಡುಗಳು ನಿಮಗೆ ಬೇಡದೇ ಇದ್ರೆ ಹಾಕೊಳ್ಳೋದು ಬೇಡ ಹಾಗಂತ ಹೇಳಿ ಈ ಗೊಜ್ಜಿಗೆ ಹಸಿ ಈರುಳ್ಳಿ ಬಹಳ ಚೆನ್ನಾಗಿ ಆಗ್ತದೆ ಅದರ ಉಪ್ಪು ಮತ್ತೆ ಬೆಲ್ಲವನ್ನು ಕರಗುವವರೆಗೆ ಈ ಗೊಜ್ಜನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಗ್ಗರಣೆಗೆ ಒಂದು ಸೌಟನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಎರಡು ತುಂಡು ಒಣಮೆಣಸಿನಕಾಯಿ ಹಾಕಿ ನೀವು ಅಡುಗೆ ಎಣ್ಣೆಯನ್ನು ಯಾವುದನ್ನು ಕೂಡ ಉಪಯೋಗಿಸಬಹುದು ನಾವಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇವೆ ನಂತರ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರಿಬೇವನ್ನು ಕೂಡ ಹಾಕೊಂಡ್ರೆ ಒಗ್ಗರಣೆ ತಯಾರಾಗಿದೆ ಗೊಜ್ಜಿಗೆ ಸೇರಿಸಿಕೊಳ್ಳಿ ಈಗ ನೋಡಿ ಬಹಳ ರುಚಿಯಾದಂತಹ ಹಾಗೆ ಬೇಗನೆ ಮಾಡುವಂತಹ ಗೊಜ್ಜು ತಯಾರಾಗಿದೆ ಈ ಗೊಜ್ಜಿದ್ರೆ ಸ್ವಲ್ಪ ಜಾಸ್ತಿ ನೀವು ಊಟ ಮಾಡಬಹುದು ಅಷ್ಟು ರುಚಿಯಾದಂತಹ ಗೊಜ್ಜು ಈಗ ತಯಾರಾಗಿದೆ ನಿಮಗೂ ಇಷ್ಟ ಆಯ್ತಲ್ವಾ ಧನ್ಯವಾದಗಳು